ಚಿತ್ರದುರ್ಗದ ಹೊಸಹಟ್ಟಿಯಲ್ಲಿ ಕಲುಷಿತ ನೀರು ಕುಡಿದು ಅಸ್ವಸ್ಥರಾಗಿದ್ದಂತಹ ಒಂದು ಮಾಹಿತಿಯನ್ನು ಪಡೆದು ಆತಂಕಕ್ಕೆ ಒಳಗಾಗದಂತೆ ಗ್ರಾಮಸ್ಥರಿಗೆ ಧೈರ್ಯ ತುಂಬಲಾಗಿದೆ. ಮುಂಜಾಗ್ರತೆಯಾಗಿ ತಾತ್ಕಾಲಿಕ ಚಿಕಿತ್ಸಾ ಕೇಂದ್ರ ಸಿಬ್ಬಂದಿ ನಿಯೋಜನೆ ತಪಾಸಣೆ ಶುಶ್ರೂಷಕರು ವೈದ್ಯರ ನಿಯೋಜನೆಯನ್ನು ಮಾಡಲಾಗಿದೆ. ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. 12 ಜನ ಅಸ್ವಸ್ಥರಾಗಿದ್ದರು. ಗ್ರಾಮಕ್ಕೆ ಸಿಇಓ ಸೋಮಶೇಖರ್ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಕಲುಷಿತ ನೀರನ್ನು ಕುಡಿದು ಅಸ್ವಸ್ಥರಾಗಿದ್ದರು ಮಾಹಿತಿ ಪಡೆದು ಯಾವುದೇ ಆತಂಕಕ್ಕೆ ಒಳಗಾಗಬೇಡಿ ಅಂತ ಹೇಳಿ ಅದಕ್ಕೆ ಬೇಕಾದ ಎಲ್ಲಾ ಒಂದು ಸೌಲಭ್ಯವನ್ನು ಕೂಡ ಇದೀಗ ಕಲ್ಪಿಸಿ ಕೊಡಲಾಗಿದೆ. ಎಸ್ ನೋಡಿ, ಕಲುಷಿತ ನೀರು ಕುಡಿದು ಆದಂತಹ ಒಂದು ದುರ್ಘಟನೆಯನ್ನು ನಾವಿನ್ನು ಮರೆಯೋದಕ್ಕಾಗೋದಿಲ್ಲ. ಈಗ ಚಿತ್ರದುರ್ಗದ ಹೊಸಹಟ್ಟಿಯಲ್ಲಿನ ಕಲುಷಿತ ನೀರು ಕುಡಿದು ಅಸ್ವಸ್ಥರಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಾಹಿತಿ ಪಡೆದು ಆತಂಕಕ್ಕೆ ಒಳಗಾಗಬೇಡಿ ಅಂತ ಗ್ರಾಮಸ್ಥರಿಗೆ ಧೈರ್ಯ ಕೊಟ್ಟಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ತಾತ್ಕಾಲಿಕ ಚಿಕಿತ್ಸೆ ಆಗಿರಬಹುದು, ಅದರ ಜೊತೆಗೆ ಚಿಕಿತ್ಸಾ ಕೇಂದ್ರ ಆಗಿರಬಹುದು, ಸಿಬ್ಬಂದಿ ನಿಯೋಜನೆ ಆಗಿರಬಹುದು, ತಪಾಸಣೆ ಮಾಡೋದಾಗಿರಬಹುದು, ಹೀಗೆ ವೈದ್ಯರ ನಿಯೋಜನೆ ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ಮಾಡಲಾಗಿದೆ. 12 ಜನ ಅಸ್ವಸ್ಥರಾಗಿದ್ದರು. ಗ್ರಾಮಕ್ಕೆ ಇದೀಗ ಸಿಇಓ ಆದ ಸೋಮಶೇಖರ್ ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.